ಪ್ರೈಮ್ ಮಿನಿಸ್ಟರ್ಗೆ ಇಷ್ಟೊಂದು ಸ್ಟಾಫ್, ಇವರಿಗಂತೂ ಸೆಕ್ಯೂರಿಟಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಅಷ್ಟು ಸೆಕ್ಯೂರಿಟಿ ಇರಲಿಲ್ಲ ಆ ಕಾಲದಾಗ. ಇದು ಪ್ರಶ್ನೆ ಅಲ್ಲ. ಇಂದಿರಾ ಗಾಂಧಿಯವರಿಗೂ ಇಷ್ಟು ಸೆಕ್ಯೂರಿಟಿ ಇರಲಿಲ್ಲ, ರಾಜೀವ್ ಗಾಂಧಿಯವರಿಗೂ ಇಷ್ಟು ಸೆಕ್ಯೂರಿಟಿ ಇರಲಿಲ್ಲ. ಇವತ್ತು ಅದರ 10 ಪಟ್ಟು ಸೆಕ್ಯೂರಿಟಿ ಇವರಿಗಿದೆ. ಒಳ್ಳೆ ಒಳ್ಳೆ ಫಾರಿನ್ ಕಾರ್ಸ್, ಬುಲೆಟ್ ಪ್ರೂಫ್ ಕಾರ್ಸ್ ಇವ್ರ ರಕ್ಷಣೆಗಾಗಿವೆ. ಇದ್ದರೂ ಕೂಡ ನೀವು ಒಬ್ಬ ಪಂಜಾಬ್ ಸರ್ಕಾರ ಮೇಲೆ ದೋಷಾರೋಪಣೆ ಮಾಡಿ ಅವರು ನಮಗೆ ಬರ್ಕೊಡ್ಲಿಲ್ಲ, ನಿಲ್ಲಿಸಿದ್ರು. ಸ್ವಾಮಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋಗ್ತಾರಂದ್ರೆ ಮೊದಲೇ ಹೆಲಿಕಾಪ್ಟರ್ಗಳು 2-3 ಹೋಗಿ ನೋಡ್ಕೊಂಡು ಬಂದು ವಾಪಸ್ ಬಂದು ವಾತಾವರಣ ತಿಳಿಸ್ತಾರೆ. ರೋಡಿಂದ ಹೋದರೆ 10-6 ಗಾಡಿ ಮೊದಲು ರಿಹರ್ಸಲ್ ಮಾಡ್ತಾರೆ, ಮೊದಲೇ ಹೋಗಿ ಆಮೇಲೆ ಇವ್ರ ಗಾಡಿ ಬಿಡ್ತಾರೆ. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ಇಷ್ಟು ಮರ್ಯಾದೆ ಕೊಡ್ತೇವೆ ಪ್ರೈಮ್ ಮಿನಿಸ್ಟರ್ ಅಂದರೆ. ಚೆನ್ನೀನು ಹೇಳಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಅವರ ಕೂದಲಿಗೂ ದಕ್ಕಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನನ್ನಿದೆ. ಅವ್ರಿಗೋಸ್ಕರ, ಅವ್ರ ರಕ್ಷಣೆಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ತಯಾರಿದ್ದೇನೆ ಅನ್ನತಕ್ಕಂಥ ಮಾತು ಸ್ಪಷ್ಟವಾಗಿ 6 ಗಂಟೆಗೆ ಅವರು ಪ್ರೆಸ್ ಕಾನ್ಫರೆನ್ಸ್. ಇಷ್ಟು ಹೇಳಿದ್ರು ರಾಜಕೀಯ ಮಾಡ್ತಾರೆ. ಅವ್ರ ಪ್ರಾಣ ಅವ್ರ ಕೊಲೆ ಮಾಡಬೇಕಂದಿದ್ರು, ಅವರಿಗೂ ಮಾಡಬೇಕಂದ್ರೆ ಏನಿದ್ರು ಸಿ ರಾಜಕೀಯ. ನೀವು ಓಟಿಂಗ್ಗೋಸ್ಕರ ಈ ರೀತಿಯಾಗಿ ದೇಶದಲ್ಲಿ ಒಂದು ಎಮೋಷನಲ್ ಚಾರ್ಜ್ ಮಾಡಿದ್ರೆ ಜನರಿಗೆ ಇದು ಸರಿಯಲ್ಲ. ಇಲ್ಲಿ 70,000 ಜನ ಸೇರ್ತಾರಂತೇಳಿ ಅವ್ರ ಅಪೇಕ್ಷೆ ಇತ್ತು, ಅಲ್ಲಿ ಬರೀ 700 ಜನ ಇದ್ರು, 500 ಅವರು ಪೊಲೀಸ್ದವರು ಸರ್ಕಾರಿ ರಿಪೋರ್ಟ 5,000 ಅಂತ ಹೇಳ್ತಾರೆ. ಅಲ್ಲಿ 10,000 ಜನ ಪೊಲೀಸರು ಕೇಂದ್ರ, ರಾಜ್ಯ ಮತ್ತು ಸೆಮಿ ನಮ್ಮ CFR ಇಂಥವೆಲ್ಲ ಇರ್ತಾವಲ್ಲ, ಇಂಡಸ್ಟ್ರಿಯಲ್ ಕಾನ್ಸ್ಟೇಬಲ್ಸ್ ಇವೆಲ್ಲ ಸೇರಿ ಅವರೇ ಒಂದು 4,000-5,000 ಜನ ಇದ್ದಾರೆ. ಅದಕ್ಕೆ ಈ ಮಾಹಿತಿಯನ್ನು ಬಂದ ಮೇಲೆ ಅವರು ಇದು ಹೇಗೆ ರದ್ದು ಮಾಡಬೇಕು, ಅವ್ರ ಪ್ರೋಗ್ರಾಮ್ ಇರ್ತಕ್ಕಂಥದ್ದೇ ಮೊದಲ ಹೆಲಿಕಾಪ್ಟರಿಂದ ಹೋಗಿ ಹೆಲಿಕಾಪ್ಟರಿಂದನೇ ಇಳಿದು ಪಬ್ಲಿಕ್ ಸ್ಪೀಚ್ ಮಾಡಿ ಬರಬೇಕು ಅಂತ ಇತ್ತು. ಮತ್ತು ಕೆಲವು ಸರ್ಕಾರಿ ಪ್ರೋಗ್ರಾಮ್ ಜೋಡಿಸ್ತಾರೆ. ಇವರೆಲ್ಲ ಈಗ UPಯಲ್ಲಿ ಬೇರೆ ಕಡೆ ಎಲ್ಲ ಕಡೆ ಏನು ಹೋಗ್ತಾರಲ್ಲ, ಎಲೆಕ್ಷನ್ ಎಲ್ಲೆಲ್ಲಿವೆ ಉತ್ತರಾಖಂಡ್ ಅಲ್ಲೆಲ್ಲ ಸರ್ಕಾರಿ ಪ್ರೋಗ್ರಾಮ್ಗಳು ಇಡೋದು. ತದನಂತರ ಒಂದು ದೊಡ್ಡ ಬಹಿರಂಗ ಸಭೆ ಮಾಡಿ ಎಲೆಕ್ಷನ್ ಪ್ರಚಾರ ಮಾಡಿ ಬರ್ತಾರೆ. ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ಅದನ್ನು ರೂಲ್ಸ್ ವೈಲೇಟ್ ಆಗದೆ ರೀತಿಯಲ್ಲಿ ನೋಡಿಕೊಂಡು ತಯಾರಿ ಮಾಡಿಕೊಳ್ತಾರೆ, ಮಾಡಿಕೊಳ್ಳಿ. ಆದರೆ ಅದ್ರ ಬ್ಲೇಮು ಜನ ಸೇರಿಲ್ಲ ಅಂಥೇಳಿ ಆ ಸಿಟ್ಟನ್ನು ಪಂಜಾಬ್ ಸರ್ಕಾರ ಮೇಲೆ ತಂದು ದಿಕ್ಕನ್ನು ಬದಲಿಸಿದವ್ರು ನೀವೇ. ಹೆಲಿಕಾಪ್ಟರ್ಲಿಂದ ಹೋಗ್ತಕ್ಕಂಥವ್ರು ರೋಡ್ ಮುಖಾಂತರ ಹೋಗ್ತಕ್ಕಂಥ ಪ್ಲ್ಯಾನು ನೀವು 20 ಮಿನಿಟ್ಸ್ ಬ್ಯಾಕ್ ಚೇಂಜ್ ಮಾಡಿ ನೀವು ಹೇಳ್ಕೊಡ್ತೀವಿ ನಿಮ್ಮ ಜನರಿಗೆ.